ನಾನು ಕೇಳಿದ ಖಾತೆಯೇ ಬೇರೆ ನನಗೆ ಕೊಟ್ಟಿರುವ ಖಾತೆಯೇ ಬೇರೆ ಎಂದು ಖಾತೆ ಹಂಚಿಕೆ ಬೆನ್ನಲ್ಲೇ ಪ್ರವಾಸೋದ್ಯಮ ಪರಿಸರ ಇಲಾಖೆ ಸಚಿವ ಆನಂದ್ ಸಿಂಗ್ ಅಸಮಾಧಾನವನ್ನು ಅವರು ಹಾಕಿದ್ದಾರೆ ಖಾತೆ ಹಂಚಿಕೆ ಬಗ್ಗೆ ಬಳ್ಳಾರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆನಂದ್ ಸಿಂಗ್ ಅವರು ಬಿಜೆಪಿ ಸರ್ಕಾರ ಬರಲು ಮೊದಲು ರಾಜೀನಾಮೆ ನೀಡಿದ್ದು ನಾನು ಆ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಚಾರ ಮೇ 1 ರಂದು ನಾನು ರಾಜೀನಾಮೆಯನ್ನ ನೀಡಿದ್ದೆ ನನ್ನಿಂದಲೇ ಬಿಜೆಪಿ ಸರ್ಕಾರ ಬಂದಿದೆ ಅನ್ನೋದಲ್ಲ ನನ್ನಂತೆ ಹಲವರು ರಾಜೀನಾಮೆ ನೀಡಿದ ಬಳಿಕ ಸರ್ಕಾರ ರಚನೆಯಾಗಿದೆ ಆದರೆ ಇದೀಗ ಖಾತೆ ಹಂಚಿಕೆಯಲ್ಲಿ ನಾನು ಕೇಳಿರೋದು ಒಂದು ಕೊಟ್ಟಿರೋದೇ ಒಂದು ಇದನ್ನ ಬದಲಾವಣೆ ಮಾಡಬೇಕೆಂದು ಎಡಿಯೂರಪ್ಪ ಮತ್ತು ಸಿಎಂ ಬೊಮ್ಮಾಯಿ ಅವರನ್ನ ಕೇಳುತ್ತೇನೆ ಎಂದು ಅಸಮಾಧಾನವನ್ನ ಅವರು ಹಾಕಿದ್ರು ಮತ್ತೊಮ್ಮೆ ಸಿಎಂ ಗೆ ಮನವಿ ಮಾಡುತ್ತೇನೆ ಕೊಡದೇ ಇದ್ರೆ ನನ್ನ ದಾರಿ ನಾನು ನೋಡಿಕೊಳ್ಳುತ್ತೇನೆ ಎಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ನಾನು ಪಕ್ಷದಲ್ಲಿ ಏನು ನಾನು ಮನವಿ ಮಾಡ್ಕೊಂಡಿದ್ದೆ ಆ ಮನವಿಯನ್ನ ಪರಿಗಣಿಸಿಲ್ಲ ಅನ್ನೋದನ್ನ ನಾನು ವ್ಯಕ್ತಪಡಿಸಬಹುದು ವಿನಃ ಅದರ ಬಗ್ಗೆ ನಾನು ಯಾವುದೇ ಒಂದು ಟೀಕೆ ಟಿಪ್ಪಣಿ ಮಾಡೋಕೆ ನಾನು ಸಿದ್ಧನಿಲ್ಲ ನಾನು ಮುಖ್ಯಮಂತ್ರಿ ಅವರಿಗೆ ನಾನು ಭೇಟಿಯಾಗಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ಳುವಂತ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ನಾನು ಮತ್ತೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ಜಿಲ್ಲಾ ಮಟ್ಟದಲ್ಲಿ ಅಲ್ಲಿರತಕ್ಕಂತ ಕರೋನಾ ಆಗಿರಲಿ ಪರಪರಿಹಾರ ಆಗಿರಲಿ ಅದನ್ನೆಲ್ಲ ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಮಾಹಿತಿ ತಂದು ಕೊಡಿ ಅಂತ ಇವತ್ತು ನಾನು ಬಳ್ಳಾರಿನಲ್ಲಿ ನೆನ್ನೆ ಮತ್ತು ಇವತ್ತು ಎರಡು ದಿನಸನು ಸಭೆಗಳನ್ನು ಮಾಡಿ ಮತ್ತೆ ಕಾರ್ಯಕರ್ತರ ಜೊತೆಗೆ ಸಭೆಗಳನ್ನು ಮಾಡಿ ಇವತ್ತು ರಾತ್ರಿ ನಾನು ಬೆಂಗಳೂರು ಕಡೆಗೆ ಹೋಗಿ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ನನ್ನ ಮನವಿ ಪರಿಗಣಿಸಿರಿ ಅಂತ ಮತ್ತೊಮ್ಮೆ ನಾನು